ರಾಹು ಹುಟ್ಟಿದ ಕಥೆ. ರಾಹು ಯೋಗವನ್ನು ಕೊಡುತ್ತಾನೆ ಮತ್ತು ಷೇರು ಮಾರುಕಟ್ಟೆ ಪಿತೃವಂಶಕ್ಕೆ ಕಾರಕನಾಗಿದ್ದಾನೆ. ರಾಹುವಿನಿಂದಲೇ ಸರ್ಪದೋಷ ಕೂಡ ಉಂಟಾಗುವುದು. ಸಮುದ್ರ ಮಂಥನ ಮಾಡುವಾಗ ಅಮೃತ ಹೊರಬಂದಿತ್ತು. ಅದನ್ನು ಸುರ ಮತ್ತು ಅಸುರರಿಗೆ ಸಮವಾಗಿ ಹಂಚಬೇಕೆಂದು ಒಪ್ಪಂದವಾಗಿತ್ತು. ಆದರೆ ಸುರರು ಮಾತ್ರ ಅಮೃತವನ್ನು ಅಸುರರಿಗೆ ಕೊಡಬಾರದೆಂದು ಸಂಚು ರೂಪಿಸಿದರು. ಆಗ ವಿಷ್ಣುವು ಮೋಹಿನಿಯ ರೂಪದಲ್ಲಿ ಬಂದು ಸುರರಿಗೆ ಅಮೃತವನ್ನು ಮತ್ತು ಅಸುರರಿಗೆ ನೀರನ್ನು ನೀಡಲು ಆರಂಭಿಸಿದನು. ಸುರರ ಸಂಚನ್ನು ಅರಿತ ಅಸುರರ ಸ್ವರ್ಣಭಾನು ಅಥವಾ ಸ್ವರಭಾನು ಸುರರ ವೇಷ ಧರಿಸಿ ಸೂರ್ಯಚಂದ್ರನ ಮಧ್ಯ ಹೋಗಿ ಕುಳಿತನು. ಮೋಹಿನಿ ರೂಪದಲ್ಲಿದ್ದ ವಿಷ್ಣುವು ಸ್ವರ್ಣಭಾನುವಿಗೂ ಅಮೃತವನ್ನು ನೀಡಿದನು. ಅದನ್ನು ಸ್ವರ್ಣಭಾನು ಕುಡಿದನು. ಸೂರ್ಯಚಂದ್ರರಿಗೆ ಇವನ ನಿಜರೂಪ ಅರಿವಾಗಿ ಮೋಹಿನಿಗೆ ತಿಳಿಸಿದರು. ಆಗ ಮೋಹಿನಿಯು ತನ್ನ ಚೌಟಿಯಿಂದ ಆ ಸ್ವರ್ಣಭಾನುವಿನ ತಲೆಯನ್ನು ಕತ್ತರಿಸಿದಳು. ಆಗ ತಲೆ ಮತ್ತು ದೇಹ ಎರಡು ಭಾಗಗಳಾಗಿ ಹೋಯಿತು. ಅಮೃತ ಕುಡಿದ ಕಾರಣಕ್ಕೆ ಇತ್ತ ಸಾಯಲು ಆಗದೆ ಬದುಕಲು ಆಗದೆ ಒದ್ದಾಡಿದ ಮತ್ತು ತಾನು ಮಾಡಿದ ತಪ್ಪಿಗೆ ಮೋಹಿನಿಗೆ ಕ್ಷಮೆ ಕೇಳಿದನು. ಆಗ ಮೋಹಿನಿಯ ರೂಪದಲ್ಲಿದ್ದ ವಿಷ್ಣುವು ಕರುಣೆ ತೋರಿಸಿ ಆವಿನ ತಲೆಯನ್ನು ಅವನ ದೇಹಕ್ಕೂ ಮತ್ತು ಆವಿನ ದೇಹವನ್ನು ಅವನ ತಲೆಗೂ ಸೇರಿಸಿದನು. ಆಗಿನಿಂದ ಮನುಷ್ಯನ ತಲೆ ಹಾವಿನ ದೇಹವಿರುವವನನ್ನು ರಾಹು ಎಂದು ಕರೆದರು. ಹಾವಿನ ತಲೆ ಮನುಷ್ಯನ ದೇಹ ಇರುವವರನ್ನು ಕೇತು ಎಂದು ಕರೆದರು. ಸೂರ್ಯಚಂದ್ರರು ಮೋಹಿನಿಗೆ ತೋರಿಸಿಕೊಟ್ಟ ಕಾರಣಕ್ಕೆ ರಾಹು ಕೇತುವಿಗೆ ಶತ್ರುವಾದರು. ಇದೇ ಕಾರಣಕ್ಕೆ ರಾಹು ಕೇತುಗಳು ಗ್ರಹಣದ ರೂಪದಲ್ಲಿ ಸೂರ್ಯಚಂದ್ರರಿಗೆ ತೊಂದರೆ ಮಾಡುತ್ತವೆ. ಸ್ವಂತ ಮನೆಯಿಲ್ಲದ ರಾಹು ಯಾವ ಮನೆಯಲ್ಲಿರುತ್ತಾನೋ ಆ ಮನೆಯ ಅಧಿಪತಿಯಂತೆ ವರ್ತಿಸುತ್ತಾನೆ. ಆ ಮನೆಯ ಅಧಿಪತಿ ಯಾರಾದರೂ ಆ ಮನೆಯ ಫಲವನ್ನು ರಾಹು ತನ್ನ ದಶಭುಕ್ತಿಗಳಲ್ಲಿ ಕೊಡುತ್ತಾನೆ. ಸ್ವಂತ ಮನೆ ಇಲ್ಲ, ಬಣ್ಣ ನೀಲಿ, ಧಾನ್ಯ ಉದ್ದಿನ ಬೇಳೆ, ನೈವೇದ್ಯ ಉದ್ದಿನ ಬೇಳೆಯ ಫಲಹಾರ, ರತ್ನ ಗೋಮೇಧಕ, ಲೋಹ ಕಲ್ಲು, ವೃಕ್ಷ ಹುಲ್ಲು, ದಿಕ್ಕು ದಕ್ಷಿಣ, ಸಂಖ್ಯಾಶಾಸ್ತ್ರ ನಾಲ್ಕು, ಮಿತ್ರಗ್ರಹ ಗುರು ಶುಕ್ರ ಶನಿ, ಶತ್ರುಗ್ರಹ ಸೂರ್ಯ ಚಂದ್ರ, ಸಮ ಬುಧ ಕೇತು, ವಾಹನ ಕಪ್ಪು ಛತ್ರಿ ಹಿಡಿದು ಸಿಂಹದ ಮೇಲೆ ಕುಳಿತಿರುವವನು. ರಾಹು ಪಾದ ಮತ್ತು ಮೊಣಕಲಿನಲ್ಲಿ ಲೀನವಾಗಿದ್ದಾನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಅನುದಿನವೂ ಪೋಸ್ಟ್ ಮಾಡುವ ವೀಡಿಯೋಗಳ ನೋಟಿಫಿಕೇಶನ್ ಬರುತ್ತೆ.